गेंचे गेले गेले आरजीबी कॅप्टन मित्र ಹರ್ಷಲ್ ಪಟೇಲ್ ಕೊಟ್ಬಿಟ್ರೆ ಲಾಸ್ಟ್ ಓವರ್ ಯಾಕಂದ್ರೆ ಪುಣ್ಯಾತ್ಮನ ದೊಡ್ಡ ಇತಿಹಾಸ ಐತ್ರಿ ಬಾಲಿಂಗ ಹೆಂಗ ಬೇಕಂಗ ಮನಸ್ಸಿಗೆ ಬಂದಾಗ ಹಾಕ್ತಾರ್ರಿ ಇವರು ಅದಕ್ಕ ನೋಡೋಣ ಮ್ಯಾಚ್ ಹೋಯ್ತು ಅಂತ ಅನ್ಕೊಂಡಿದ್ದೆ ಆದ್ರ ಹರ್ಷಲ್ ಪಟೇಲ್ ಮೂರು ವಿಕೆಟ್ ತಗೋರ ಈ ಮ್ಯಾಚ್ ದಾಗ ಮುಂಜಾನೆ ಎದ್ದ ಯಾರ ಮುಖ ನೋಡ್ಯಾನು ಏನು ಸುದ್ದಿ ಆದ್ರ ಗೆಚ್ಚಿ ಗೆಲ್ಲ ಬಾಲಿಂಗ್ ಹಾಕ್ತರು ಹಾಕ್ಯಾನ ಕ್ಯಾಂಡಿಡೇಟ್ ಇರ್ಲಿ ಇವತ್ತು ಒಂದು ದೊಡ್ಡ ಸಲ್ಯೂಟ್ ಇರ್ಲಿ ಅವ್ರಿಗೆ ನಮ್ಮ ಇಡೀ ಆರ್ ಸಿ ಬಿ ಅಭಿಮಾನಿಗಳಿಂದ ಅವನಿಗೆ ಒಂದು ಕ್ಯಾಂಡಿಡೇಟ್ಗೆ ಫಸ್ಟ್ ಟಾಸ್ ರಾಜಸ್ಥಾನ್ ದವರು ಗೆದ್ರು ಆಯ್ತಪ್ಪ ನಾವು ಚೇಜ್ ಮಾಡ್ತೀವಿ ಫಸ್ಟಿಗೆ ನೀವು ಬ್ಯಾಟ್ ಹಿಡಿದ್ರೆ ಆಟ ಆಡಕ್ಕೆ ಹೋಗ್ರೆ ತಂದ್ರು ಅವರು ಯಾಕಂದ್ರೆ ಚೇಜಿಂಗ್ ಟೀಮ್ ರೀ ರಾಜಸ್ಥಾನ ಯಾಕಂದ್ರೆ 250 ಹೊಡ್ಲಿ ಅಪೋಸಿಟ್ ಟೀಮ್ ಇವ್ರು ಚೇಜ್ ಮಾಡ್ತಾರೆ ಯಾಕಂದ್ರೆ ಅಂತ ತಿಂಡಿ ಪ್ಲೇಯರ್ ಅದಾರೀ ರಾಜಸ್ಥಾನ್ದಾಗ ನಮ್ಮ ಕಿಂಗ್ ಕೋಹ್ಲಿ ಬಂದ್ರೆ ಏನೋ ಯಾರ ಮುಖ ನಾವು ನೋಡಿ ಮ್ಯಾಚ್ ರಿಮೋಟ್ ತಗೊಂಡು ಚಾಲು ಮಾಡ್ತೀವಿ ಅಣ್ಣ ಊಟ ಫುಲ್ ಮಾಂಚಿಕ ನಾವು ಕಿಂಗ್ ಕೌಲಿ ಯಾರ ನೆದರು ಬೀಳಾಕತ್ತಿ ಒಂದು ಮ್ಯಾಚ್ ಹುಡ್ಲಿ ಆತತ್ತಿ ಒಂದು ಮ್ಯಾಚ್ ಔಟ್ ಆಗತ್ತೆ ಕ್ಯಾಂಡೆಟ್ ನಮ್ದು ಈ ಸುಮಾರು ಕಣ್ಣು ಬೀಳಾಕತ್ತಾರ ನಮ್ಮ ಹುಲಿ ಮೇಲೆ ಇರ್ಲಿ ಇವತ್ತ ಗರ್ಜನೆಯೇ ಆಗಲಿಲ್ಲ ಹಂಗಂತೇಳಿ ನಮ್ಮ ಹುಲಿಗಳೇನು ಸುಮ್ಕುತ್ತವ ಆರ್ಚಿಬಿ ಹುಲಿಗಳು ಡೂ ಪ್ಲೇಸಸ್ ಮ್ಯಾಕ್ಸೋಲ ತಿಂಡಿಲಿ ಹೊಡ್ತಾನ ಹೊಡ್ಲಾಕತ್ರು ಶೆಟ್ಲಿ ಬೀಳ್ಬೇಕು ನಾವು ಬೆಂಗಳೂರದಾಗ ಅಂತ ಪರಿ ಬ್ಯಾಟಿಂಗ್ ಆಡಿದ್ರು ದಡದಲ್ಲಿ 2 ವಿಕೆಟ್ ಹೋಗ್ಬಿಟ್ಟು ನಾವು ಏನಾಯ್ತದ ನಾ ಗಾಬರಿ ಕೂತಿದ್ದೆ ಮ್ಯಾಕ್ಸ್ವಲ್ ಮತ್ತು ಡೂ ಪ್ಲೇಸಸ್ ಅವರು ಗೆಚ್ಚಿ ಗೆಲೆ ಗೆಲೆ ಬ್ಯಾಟಿಂಗ್ ಆಡಿದ್ರು ಅವನು ನಮಗೆ ಏನು ಅನಿಸ್ತದೆ ಒಂದೊಂದು ಸಲ ರೀ ಈ ನಮ್ಮ ಆರ್ಸಿಮದಾಗ ನಾಕಾ ಪ್ಲೇಯರ್ ಏನ ಈ ಕಡೆ ವಿರಾಟ್ ಕೊಹ್ಲಿ ಡೂ ಪ್ಲೇಸಸ್ ಮ್ಯಾಕ್ಸೋಲ ಬಾಲಿಂಗ್ದಾಗ ಸಿರಾಜ್ ಒಬ್ಬನೇ ಇವ್ನು ಅವ್ನು 4 ಪ್ಲೇಯರ್ ಬಿಟ್ಟು ಬೇರೆ ಯಾವ್ದೋ ಇಲ್ಲ ಅಂತ ಅನಿಸ್ಬಿಡ್ತೈತಿ ಬಾಲಿಂಗ್ದಾಗ ಕ್ಯಾಂಡಿಡೇಟ್ ಅವನ ಚಲೋ ಹಾಕೋದು ಉಳಿಕಿದ್ದು ಗೋಳ್ಳ ಬ್ಯಾಟಿಂಗ್ದಾಗ ಇವ್ ಮೂರು ಆಡ್ತಾವ್ರಿ ಉಳಿಕಿದ ಆಡೋದ ಇಲ್ಲ ಆ ದಿನೇಶ್ ಕಾರ್ತಿಕ್ ಈಗ ಏನಾಗೈತೆ ಕ್ಯಾಂಡಿಡೇಟ್ಗೆ ನನಗರು ಹೊಟ್ಟೆ ತಿಳಿಯಾಕತ್ತಿಲ್ಲ ಆರಾಮ ಟೆಸ್ಟ್ ಆಡ್ದಂಗೆ ಆಡ್ತಾರೆ ಲಾಸ್ಟಿಗೆ ಟೆನ್ಷನ್ ಇಲ್ಲ ಅವರಿಗೆ ಅವ್ರಿಗೆ ಟೆನ್ಷನ್ ಇಲ್ಲ ನಮಗೆ ಇಲ್ಲಿ ಬಾಯಾಗ ಬೀಜ ಬರ್ಸಿರ್ತಾರೆ ಆದರೂ ಅವರು ಚಾಲು ಮಾಡಿದ್ರೆ ಫಸ್ಟಿಗೆ ನಮ್ಮ ಸಿರಾಜಣ್ಣ ಅವನ ಗಿಚ್ಚ ಒಂದು ಬೋರ್ಡ್ ತಗದ ಧಳ್ ಅಂತ ಆವಾಜ್ ಬಂತು ಆ ನಿನ್ನಿಂಗ್ ಎಲ್ಲ ಸ್ಟಂಪ್ಗೆ ಮುರಿತಾರಂತ ನಾ ಕ್ಯಾಂಡಿಡೇಟ್ ಗಾಬರಿಯಾಗಿ ಕೂತಿದ್ದೆ ಇರೋದ ಆರು ಸ್ಟಂಪ್ ಅದಾವ ಅಂತ ಹೇಳಿರ್ಬೇಕು ಅಲ್ಲಿ ಯಾರೋ ಚಿನ್ನಸ್ವಾಮಿ ಕ್ರೀಡಾಂಗಣದಾಗ ಅದಕ್ಕೆ ಅದೇನು ಸ್ಟಂಪ್ ಮುರಿಲಿಲ್ಲ ವಿಕೆಟ್ ತಗದ್ರ ಆಮೇಲೆ ನಮ್ಮ ಪಡಿಕಲ್ಲ ಜೆಸ್ವಾಲ ಪಡಿಕಲ್ ನೋಡ್ರಿ ನಾವು ಪ್ಲೇಯರ್ ಅದ ನಮ್ಮ ಅಪೋಸಿಟ ಹೊಡಿತಾವ್ರಿ ನಮ್ಮ ಕಡೆಯಿಂದ ಏನು ಹೊರಗೆ ಹೋಗಿರ್ತಾವಲ್ಲ ಪ್ಲೇಯರ್ಗಳಿವು ನಮ್ಮ ಅಪೋಸಿಟ ಇವತ್ತು ತಿಂಡಿ ಇರ್ತದೆ ಆದ್ರೂ ಗೆಲ್ಲ ಬ್ಯಾಟಿಂಗ್ ಆಡಿದ್ರೆ ಆಯ್ತೇನಪ್ಪ ಮ್ಯಾಚ್ ಹೋಯ್ತು ಅಂತ ಅನ್ಕೊಂಡ್ಬಿಟ್ಟಾರ ಯಾಕಂದ್ರೆ ಈ ಕಡೆ ಸಿರಾಜಣ್ಣನೂ ಹೊಡ್ಕೊಳಕತ್ತ ಈ ಕಡೆ ಹರ್ಷಲ್ ಪಟೇಲ್ ಅಂತೂ ಅವ್ರದ್ದು ಬೇರೆ ಲೆಕ್ಕ ಐತಿ ಹಸರಂಗಂತರೂ ಈ ಅವನ ಫಸ್ಟಿಗೆ ನಾವು ಯಾಕೆ ಈ ಪ್ಲೇಯರ್ ಇರಲಿಲ್ಲ ಅಂತ ಅನ್ಕೊಂಡಿದ್ದೀವಿ ಈಗ ಯಾಕ್ರೆ ಬಂದಾನಪ್ಪ ಅಂತ ಹಂಗೆ ಅನಿಸ್ಲಾಗತ್ತೈತಿ ಸ್ಪಿನ್ನರ್ಗಳು ಭಾಳ ಗೋಲ್ ಆಗಲಾತಾರ ಆದ್ರೆ ಲಾಸ್ಟ್ ಮೂಮೆಂಟ್ದಾಗ ಒಂದು ರನ್ ಔಟ್ ತಗದ್ರೆ ಹೆಟ್ ಮಾಡ್ದು ಅದೊಂದು ಚಲೋ ಆಯ್ತ್ರಿಪ್ಪ ಇಲ್ಲಿಕ್ಕಂದ್ರೆ ಗುಳುಗಳು ಹಾಕಿತ್ತು ಮತ್ತು ಅಂಥದ್ರೆ ನಮ್ಮ ಕೇಳಿ ಕಾವಲಿ ಒಂದು ಗೆಚ್ಚಿಗೆ ಕ್ಯಾಚ್ ಹಿಡ್ದಲ್ಲಿ ವೈನಿಗೆ ಒಂದು ಪ್ಲ್ಯಾನ್ ಕೇಸ್ ಹೊಡೆದು ಬಿಟ್ಟ ಮತ್ತು ಹೊಡೆದ್ರೆ ಮ್ಯಾಚ್ ಒಂದ್ಸೈಡ್ ರೀ ಅಂತಂದ್ರೆ ಇವತ್ತು ಹುಲಿನ ಕ್ಯಾಪ್ಟನ್ ಎರಡು ಕ್ಯಾಪ್ಟನ್ ಆಗ್ಯಾರ ಎರಡು ಮ್ಯಾಚ್ದಾಗ ಎರಡು ವಿಕೆಟ್ ನಮೂನೆ ಇವತ್ತು ಹಸಿರು ಅರಿವಿ ಹಾಕ್ಕೊಂಡು ಪ್ರಕೃತಿ ಒಂದು ಕಾಳಜಿ ಸಂಬಂಧ ಪ್ರಕೃತಿ ಉಳಿವಿಗಾಗಿ ಒಂದು ಮೆಸೇಜ್ ಕೊಡೋದ್ರ ಜೊತೆಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಖುಷಿ ಕೊಟ್ಟಾರ ಮನಸ್ಸು ಗೆದ್ದಾರ ಎರಡಕ್ಕೆರಡು ಗೆದ್ದಾರ ಗೇಂಡಿ ಕೆಡಲ್ಲ ನೆಕ್ಸ್ಟ್ ಮ್ಯಾಚಿಗೆ ಮತ್ತೆ ಭೇಟಿ ಆಗೋಣಂತ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ನಮಸ್ಕಾರ ಏನು ಚಂದ ಐತಿ ನಮ್ಮ ಆರ್ ಸಿ ಬಿ ಟಿಮ್ಮ ಈ ಸಲ ಕಪ್ ನಮ್ದ ಬರ್ಕೋರೋ ತಮ್ಮ ಏನು ಚಂದ ಐತಿ ನಮ್ಮ ಆರ್ ಸಿ ಬಿ